ನನ್ನೊಂದ್ಲಕ್ಷ ಶ್ರೀಮದ್ ರಮಾರಮಣ ಗೋವಿಂದ 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 ಕೆಲಸ ಮಾಡಿದ್ರೆ ಪೇಮೆಂಟ್ ಮಾತ್ರ ಖಂಡಿತ ಮೋಸ ಆಗಲ್ಲ ಅಕ್ಕ. ಇದೇನಕ್ಕ ಇಷ್ಟೇ ಸಾಕು ಸಾಕು ರೈಟ್ ಹೇಳಲೆ. ಈ ನಾಳೆ ಕೋಲ್ ಬಜಾರ್ ಹತ್ರ ಬಂದ್ಬಿಡು. ಯೋ ಬೇಕಾದ ತರ ನನ್ ಬೆನ್ನ ಹಿಂದೆನೆ ಬಿದ್ದಿದ್ಯಲ್ಲ, ಏನು ಏನಯ್ಯ ನಿನ್ ಮ್ಯಾಟ್ರು? ನನಗ್ಯಾಕೋ ನಿನ್ನ ನೋಡ್ತಿದ್ರೆ ನೀನು ಪೊಲೀಸ್ನೋನು ಅನ್ನೋ ಡೌಟ್. ಹೌದಮ್ಮ, ನಾನ್ ಪೊಲೀಸೆ. ನಾನು ಮಾತ್ರ ಅಲ್ಲ, ನೀನು ಪೊಲೀಸೆ. ನೀನ್ ಯಾಕೋ ನಮ್ಮ ಮೆಂಟಲ್ ಮಂಜಿನ್ ತರ ಆಡ್ತಾ ಇದೀಯ. ನೋಡು, ನಾನು ಪೊಲೀಸು, ಲಾಯರು, ವಾಚ್ಮ್ಯಾನು, ವಾರ್ಡ್ ಬಾಯ್ ಅಷ್ಟೇ ಅಲ್ಲಯ್ಯ, ಎಂಎಲ್ಎ, ಎಂಪಿ, ಪ್ರಧಾನಮಂತ್ರಿ ವೇಷನೂ ಹಾಕಿದ್ದೀನಿ. ಅದೆಲ್ಲ ಹೊಟ್ಟೆ ಪಾಡ್ದಯ್ಯ. ನೀನು ಯಾರನ್ನೋ ಹುಡ್ಕೋಕ್ ಹೋಗಿ ಇನ್ಯಾರ ಹತ್ರನೋ ಬಂದಿದೀಯ. ಅಯ್ಯ, ಫಸ್ಟ್ ರೈಟ್ ಹೇಳಯ್ಯ. ಇಲ್ಲಮ್ಮ, ನಾನು ನಿನ್ನನ್ನೇ ಹುಡ್ಕೊಂಡು ಬಂದೆ, ನನ್ನ ಮಗಳನ್ನ. ಮಗಳ? ಹೌದು, ನೀನು ನನ್ನ ಮಗಳು. ಕಿರಣ್ ಬೇಡಿ. ಕಿರಣ್ ಬೇಡಿನ? ಯಾವಳು? ಕಿರಣ್ ಬೇಡಿಗೆ ನಾವು ಇರೋ ಜಾಗ ಗೊತ್ತಾಗೈತ್ರಿ, ಅವಳು ಇಲ್ಲಿಗೆ ಬರಕ್ ಹತ್ತಾಳ್ರಿ. ಯಾರ್ಲೇ ಎಲ್ಲ ಚಟ್ ಕ್ಲೋಸ್ ಮಾಡ. ವೆಲ್ಕಮ್ ಕಿರಣ್ ಬೇಡಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದದಕ್ಕೆ ತುಂಬಾ ಸಂತೋಷ ನಮ್ಮ. ಐ ಆಮ್ ಪ್ರೌಡ್ ಆಫ್ ಯು ಮೈ ಡಿಯರ್. ಇಟ್ಸ್ ಮೈ ಡ್ಯೂಟಿ ಸರ್. ವೆರಿ ಗುಡ್ ಕಿರಣ್, ನಮ್ಮ ಡಿಪಾರ್ಟ್ಮೆಂಟ್ ಒಳ್ಳೆ ಹೆಸರು ತಂದಿಯಮ್ಮ. ಅಷ್ಟೇ ಅಲ್ಲ, ನಿಮ್ ತಂದೆ ಕನಸನ್ನು ನನಸು ಮಾಡಿಬಿಟ್ಟೆ. ಇಂಥ ನಿಷ್ಠಾವಂತ ತಂದೆಗೆ ನಿನ್ನಂತ ಸಾಹಸಿ ಮಗಳು ಹುಟ್ಟಿದ್ದು ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ವಿಷಯವೇ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ತಕ್ಷಣ ಜನ ಜಾತಕ ಬರೆಸಿ ಆಮೇಲೆ ಹೆಸರಿಡ್ತಾರೆ. ಆದ್ರೆ ನಿಮ್ ತಂದೆ ಇದನ್ನ ಯಾವುದನ್ನು ಗಮನಿಸದೆ ನೀನು ಹುಟ್ಟಿದ ತಕ್ಷಣ ಕಿರಣ್ ಬೇಡಿ ಅಂತ ಹೆಸರಿಟ್.
ನಿನ್ ತಂದೆಯವ್ರ ನಿರ್ಧಾರ ಅಂತ ಕೇಳಿ ಎಷ್ಟೋ ಜನ ಹಾಸ್ಯ ಮಾಡಿದ್ದು ಉಂಟು, ಮತ್ತೆ ಕೆಲವರು ಬೇಡ ಅಂತ ಬುದ್ಧಿ ಹೇಳಿದ್ದು ಉಂಟು. ಆದ್ರೆ ನಿಮ್ ತಂದೆ ಇದ್ಯಾವುದನ್ನು ಗಮನಕ್ಕೆ ತಗೊಳ್ಳದೆ ನಾನು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಸಾಧಿಸೋಕ್ ಆಗ್ಲಿಲ್ವೋ ಅದನ್ನ ನನ್ನ ಮಗಳ ಮೂಲಕನಾದ್ರೂ ಸಾಧಿಸಿ ತೋರಿಸೇ ತೋರಿಸ್ತೀನಿ ಅಂತ ಶಪಥ ಮಾಡಿದ್ರು. ನೀನೀಗ ನಿಷ್ಠೆಯಿಂದ ಅದರಂತೆ ನಡೀತಿದ್ಯಮ್ಮ. ಕಿರಣ್, ಈ ಬೆಂಗಳೂರು ಹೈಟೆಕ್ ಸಿಟಿ ಅಂತ ಎಷ್ಟು ಹೆಸರು ಮಾಡ್ತಾ ಇದೆಯೋ ಅಷ್ಟೇ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಹೆಚ್ಚಾಗ್ತಾ ಇದೆಯಮ್ಮ. ಅವ್ರಿಗೆಲ್ಲ ಸರಿಯಾದ ಪಾಠ ಕಲಿಸಿ ನಮ್ಮ ಬೆಂಗಳೂರಿಗೆ ಮುಕ್ತಿ ಕಾಣಿಸಬೇಕಾದ್ರೆ ನೀನೇ ಸರಿಯಾದ ವ್ಯಕ್ತಿ ಅಂತ ನಿನ್ನಲ್ಲಿ ಕರೆಸಿದ್ದೀನಿ ಅಮ್ಮ. ಐ ಹೋಪ್ ಯು ವಿಲ್ ರೈಸ್ ಟು ದಿ ಅಕೇಶನ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಮೇಡಮ್, ಮೊದಲು ಏರಿಯಾ ಗೊಬ್ಬರ ರೋಡಿ ಇರ್ತಿದ್ದ, ಈಗ ಬೀದಿ ಗೊಬ್ಬರ ರೋಡಿನ ತಯಾರು ಮಾಡ್ತಿರೋನೆ ಈ ರೌಡಿನಾಗ. ಅವಿದ್ಯಾವಂತರು ನಿರುದ್ಯೋಗಿಗಳಿಗೆ ಹಣದ ಆಸೆ ತೋರಿಸಿ ತನ್ನ ಕೆಲಸ ಸಾಧಿಸೋಕ್ಕೋಸ್ಕರ ತಪ್ಪು ದಾರಿಗೆಳಿತಾ ಇದ್ದಾನೆ. ಇವನೇ ಡಿಸೋಜ, ತಾನೇ ಭೂಮಿಯ ತಾಯಿಗೆ ಹಿರಿಮಗ ಅನ್ಕೊಂಡು ಸಿಕ್ಕ ಸಿಕ್ಕ ಖಾಲಿ ಜಾಗಕ್ಕೆ ಬೇಲಿ ಹಾಕ್ತಾನೆ. ಎದುರು ಬಿದ್ದವ್ರನ್ನ ಮುಗಿಸಿ ಅವ್ರ ಜಾಗನ ಬಲವಂತವಾಗಿ ಕಿತ್ಕೊಳ್ತಾನೆ. ಅವರ ಸಮಾಧಿ ಮೇಲೆ ಸಾಮ್ರಾಜ್ಯ ಕಟ್ತಾನೆ. ಬಡವ್ರಿಗೆ ಹಣದ ಆಸೆ ತೋರಿಸಿ ಅವ್ರ ಮನೆ ಹೆಣ್ಮಕ್ಳಿಗೆ ಹೊರ ರಾಜ್ಯದಲ್ಲಿ ಕೆಲಸ ಕೊಡ್ಸ್ತೀನಿ ಅಂತ ಸುಳ್ಳು ಹೇಳಿ ಅವರನ್ನ ವೇಷವಾಟಿ ಕಲ್ತಿರೋನೆ ಈ ಮೊಬೈಲ್ ನಾಚಪ್ಪ. ಇವತ್ತು ಸಿಟಿಲಿ ಅಂಡರ್ವರ್ಲ್ಡ್ ಇಂದ ಹಿಡಿದು ಪಾಲಿಟಿಕ್ ವರೆಗೂ ಆಧಿಪತ್ಯ ನಡೆಸ್ತಿರೋನೆ ಈ ಭೂಪತಿ. ಸರ್ಕಾರ ನಡೀತಾ ಇರದೆ ಇವನಿಂದ, ಸಿಎಂ ಅನ್ನೋದು ಹೆಸರಿಗೆ ಮಾತ್ರ, ಅಧಿಕಾರ ನಡೆಸದೆ ಇವನು ಕಮಿಷನರ್ಗಿಂತ ಜೋರಾಗಿ ಆರ್ಡರ್ ಮಾಡ್ತಾನೆ. ಇವನು ಮುನಿ, ಹೆಗ್ಲಿರದ್ರೆ ಶನಿ. ಇವ್ರಿಗೆ ಎದುರು ಬಿದ್ದವ್ರು ಯಾರೇ ಆಗಲಿ ಅವರನ್ನ ಸ್ಮಶಾನ ಕಳಿಸೋವರೆಗೂ ಇವ್ ನಿದ್ದೆ ಮಾಡಲ್ಲ. ಇವ್ರದ್ದೊಂಥರ ವಿಚಿತ್ರ ಕ್ಯಾರೆಕ್ಟರ್. ಇವರಿಂದ ಯಾರೇ ಸತ್ತಿದ್ರು ಕೂಡ ಅವ್ರ ಅಂತ್ಯ ಸಂಸ್ಕಾರನ ಇವರೇ ಮಾಡ್ತಾರೆ. ಆ ಸುಟ್ಟು ಬೂದಿನ ತಗೊಂಡು ಹೋಗಿ ಕೆಂಗೇರಿ ಮೂರಿನಲ್ಲಿ ಬಿಡ್ತಾರೆ. ಇವನು ಗೋಪತಿ ಮಗ ಬಿಕ್ಕಿ ಅಪ್ಪನಿಗೆ ಒಂದು ಕೈ ಮೀರಿಸ್ತಾನೆ. ಇವನ ಕಣ್ಣಿಗೆ ಯಾರೇ ಹೆಣ್ಮಕ್ಳು ಬಿದ್ದರೂ ಅವ್ರ ಬಾಳನ್ನು ಹಾಳು ಮಾಡೋವರೆಗೂ ಇವನಿಗೆ ನೆಮ್ಮದಿ ಇಲ್ಲ. ಕಾಲೇಜು ಪಬ್ಬು ಕ್ಲಬ್ಗಳಲ್ಲಿ ಅಫಿಮು ಗಾಂಜಾ ಡ್ರಗ್ಸ್ನ ಅಡಿಕ್ಟ್ ಮಾಡಿಸಿ ಯುವ ಜನಾಂಗನೇ ಹಾಳು ಮಾಡ್ತಾ ಇದ್ದಾನೆ. ಇವರು ಕೆಟ್ಟ ದೃಷ್ಟಿಗೆ ಬಿದ್ದ ಎಷ್ಟೋ ಜನ ಬಡವರು ಅಮಾಯಕರು ಇವತ್ತಿಗೂ ಬೀದಿ ಪಾಲಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಯಾವತ್ ಕೊನೆ ಅಂತ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಉಳ್ಕೊಂಡ್ಬಿಟ್ಟಿದೆ ಮೇಡಮ್. ಸ್ಟಾಪ್ ಇಟ್. ಮೊದಲು ಈ ರೀತಿ ಹೇಳಿಗಳು ಹಾಗೆ ಮಾತಾಡೋದನ್ನೇ ಬಿಡಿ. ಒಬ್ಬ ತಾಯಿ ಮಗುನ 9 ತಿಂಗಳು ಹೇಗೆ ಹೊಟ್ಟೆಲಿ ಇಟ್ಕೊಂಡು ಕಾಪಾಡ್ತಾಳೋ ಹಾಗೆ ಕಾನೂನನ್ನು ಕಾಪಾಡಬೇಕಾದ್ರು ಪ್ರತಿಯೊಬ್ಬ ಪೊಲೀಸರ ಕರ್ತವ್ಯ. ಪೊಲೀಸ್ನವರು ಇಡೀ ದೇಶಕ್ಕೆ ಕೋಟೆ ಬಾಗ್ಲಿದ್ದಾಗೆ. ಅವ್ರನ್ನ ಮುಟ್ಟಿದ್ರೆ ಹಾರೋದು ಕಿಡಿ, ಬೆಳಗದ್ರೆ ದೀಪ, ಸುಟ್ರೆ ಬೆಂಕಿ, ಹತ್ಕೊಂಡು ಉರಿದ್ರೆ ಜ್ವಾಲೆ ಅಂತ ಕ್ರಿಮಿನಲ್ಸ್ಗೆ ಗೊತ್ತಾಗ್ಬೇಕು.